ಟೀಸರ್ ಬ್ಲಾಂಕ್ ಟೀಸರ್ ರಿಲೀಸ್ ಆಗಿದೆ. ಟೀಸರ್ಗೆ ಒಂದು ಪವರ್ ಕೊಟ್ಟಿದ್ದೀರಾ ನಿಮ್ಮ ವಾಯ್ಸ್ ಮೂಲಕ, ಮತ್ತು ಸ್ವಲ್ಪ ಜಾಸ್ತಿ ಶಕ್ತಿ ಬಂದಿದೆ ಅಂತಾನೆ ಹೇಳ್ಬೋದು ಆ ಟೀಸರ್ಗೆ ನಿಮ್ಮ ವಾಯ್ಸ್. ಆ್ಯಕ್ಚುಲಿ ಅದೇ ಬ್ಲ್ಯಾಂಕ್ಗೆ ಈ ಥರ ಬಂದು ಹುಡುಗ ಹೇಳಿದಾಗ ತುಂಬ ಸುಹಾಸ್ ಅಂತೂ ಒಳ್ಳೆ ಪೊಟೆನ್ಷಿಯಲ್ ಇರೋ ಹುಡುಗ ಅನಿಸ್ತು. ಕೇಳಿದ ಇನ್ನೇನು ಮಾಡೋಕ್ಕಾಗುತ್ತೆ ಹೊಸಬ್ರಿಗೆ, ನನಗೆ ತುಂಬ ಇಷ್ಟ ಆಗೋಯ್ತು ಅವನಲ್ಲಿರೋ ಒಂದು ಜೆನ್ಯುನಿಟಿ ಮತ್ತು ಅವನಿಗೆ ಸಿನಿಮಾ ಬಗ್ಗೆ ಇರೋ ಒಲವು ಇವೆಲ್ಲ ನೋಡಿ ಖುಷಿ ಆಯಿತು. ಈ ಥರ ಇರೋರಿಗೆ ನಾವು 100% ನಾವು ಇರಬೇಕು. ನಮಗೇನಾದರೂ ಒಂದು ಒಳ್ಳೇದಾಗಿದೆ, ಸ್ವಲ್ಪ ಹೆಸರು ಬಂದಿದೆ ಅಂದರೆ ಅದನ್ನು ಹೊಸಬ್ರಿಗೆ ಸ್ವಲ್ಪ ಇದು ಮಾಡೋಣ, ನಮ್ಮ ಕೈಲಿ ಆಗಿದ್ದು ಸಪೋರ್ಟ್ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಓದೆ ಮಾಡಿದೆ. ಸಾಂಗ್ ಆಡಿದ್ರೆ ಎಷ್ಟು ಸರಿ ಪ್ರಾಕ್ಟೀಸ್ ಅಂತ ಮಾಡಿದ್ರೆ? ಸಾಂಗ್ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಇದು ಸಾಂಗ್ ಅಲ್ಲ, ಒಂಥರ ಬ್ಯಾಕ್ಗ್ರೌಂಡಲ್ಲಿ ಬರೋದು, ಇದಕ್ಕೆ ವಾಯ್ಸ್ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ಒಂದು 2 ಡೇಸ್ ಟೈಮ್ ತೊಗೊಂಡು ನೋಡಪ್ಪ ಡಿಸೈಡ್ ಮಾಡ್ಕೊ. ಹಾಡುಗಳು ಆಡಬೇಕಂದ್ರೆ ಸಿಂಗರ್ಸ್ ತುಂಬ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಯಾಕೆ ಪಾಪ ಅವ್ರಿಗೆ ಇದು ಮಾಡ್ತೀಯಾ ಅಂತ ಹೇಳಿದೆ. ಇಲ್ಲ ಸರ್ ನಿಮ್ಮ ವಾಯ್ಸ್ ಬೇಕು ಅಂದರೆ ಆಯಿತು ತಗೋ ಅಂದ್ಬಿಟ್ಟು ಹೋಗಿ ಇದು ಮಾಡಿದೆ. ಈಗ ಒಂದು 4-5 ಪ್ರಾಜೆಕ್ಟ್ಸ್ ತಮಿಳಲ್ಲೇ ಮಾಡ್ತಾ ಇದ್ದೀನಿ, ಒಂದು ತೆಲುಗು ಇದೆ, ಒಂದೆರಡು ಕನ್ನಡ ಇದೆ ನೆಕ್ಸ್ಟ್ ಇಯರ್ಗೆ. ಸೊ ಎಲ್ಲೂ ಯಾವುದು ಟೈಟ್ಲ್ಗಳು ಯಾವುದು ಇದಾಗಿಲ್ಲ. ಒಂದು ತಮಿಳ್ ಬಂದು ಒಂದು ಕಾರ್ತಿಕ್ ಜೊತೆ ಮಾಡ್ತಾ ಇದ್ದೀನಿ, ಸುಲ್ತಾನ್ ಅಂತ ಕಾರ್ತಿಕ್ಕು ರಶ್ಮಿಕಾ ಮಂಡನ. ನೆಕ್ಸ್ಟ್ ಒಂದು ಜಯಂ ರವಿ ಮಾಡ್ತಾ ಇದ್ದೀನಿ, ಜಯಂ ರವಿ ತಾಪ್ಸಿ ಪನ್ನಾ ಮತ್ತು MS ಭಾಸ್ಕರ್ ಅರ್ಜುನ್ ಸರ್ಜಾರು ಎಲ್ಲರು ದೊಡ್ಡ ತಾರಾಗಣ ಇದೆ. ಅದು ಬಿಟ್ಬಿಟ್ಟು ಇನ್ನೊಂದು ವಿಮಲ್ ಪ್ರಾಜೆಕ್ಟು, ಇನ್ನೊಂದು ವಿಜಯ್ ಆಂಥೋಣಿ ಒಂದು ಪ್ರಾಜೆಕ್ಟ್ ಇದೆ. ಸೊ ಈಗ ನಡೀತಾ ಇದೆ. ಈಗ ಥರ ಒಂದು ರಾಜ್ ತರುಣ್ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಬಂದಿದೆ. ಎಲ್ಲ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್, ಒಳ್ಳೆ ಸ್ಟೋರಿ ಇರೋದು, ಕಂಟೆಂಟ್ ಇರೋ ಮೇನ್ ಕಂಟೆಂಟ್ ನೋಡಿಕೊಂಡು ಇದು ಮಾಡಿ. ಕನ್ನಡದಲ್ಲಿ 2 ಇದೆ, ಬಟ್ 2 ಓಕೆ ಆಗಿದೆ. ಅದಾಗಲಿ ಆಯಿತು ಸದ್ಯದಕ್ಕೆ, ಈಗ ಹೇಳಲ್ಲ, ಮುಂದೆ ಬಂದಮೇಲೆ ಹೇಳ್ತೀನಿ. ಒಂದು ಸೆಪ್ಟೆಂಬರಲ್ಲಿ ಅದು ಇದಾಗ. ಸುಮಾರು ಕಥೆಗಳು ಕೇಳಿದ್ದೀವಿ, ಕೆಲವೊಂದು ಅದೇ ಅಪ್ರೋಚ್ ಮಾಡಿದ್ದೀವಿ, ಕೆಲವೊಂದು ತೊಗೊಳಕ್ಕಾಗಿಲ್ಲ. ಯಾಕಂದರೆ ಒಂದು ಕಂಟೆಂಟ್ ಬೇಸು, ಕಂಟೆಂಟ್ ಮೇಲೆ ಹೋಗ್ತಾ ಇದ್ದೀವಲ್ಲ, ಇದಕ್ಕೆ ನಮಗೆ ಗೊತ್ತಾಗತ್ತಲ್ಲ ಇದು ಮಾಡ್ಬೋದು ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಅದ್ರ ಮೇಲೆ ತೊಗೊಂಡು ಹೋಗ್ತಾ ಇದ್ದೀನಿ. ಕೆ ಜಿ ಎಫ್ ಚಾಪ್ಟರ್ ಫಸ್ಟ್ ತುಂಬ ದೊಡ್ಡ ಸಕ್ಸಸ್ ಕೊಡ್ಲ ಸಿನಿಮಾ, ಆ ನಂತರದಲ್ಲಿ ಕೆ ಜಿ ಎಫ್ 2 ನಲ್ಲಿ ಇದ್ದೀರಿ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಎಷ್ಟಿರತ್ತ ಅಷ್ಟೇ ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಕೆ ಜಿ ಎಫ್ ಚಾಪ್ಟರ್ 1 ಅದು ಅಲ್ಲಿಗೆ ಕಂಪ್ಲೀಟ್ ಆಗಿದೆ. ಚಾಪ್ಟರ್ 2 ಅಲ್ಲಿ ಅಂತೂ ನಾವು ಇರೋದಿಲ್ಲ, ದಟ್ಸ್ ಫಿನಿಶ್, ಆ ಗೊಂದಲ ಬೇಡ. ಸೊ ಇಟ್ಸ್ ಡನ್ ಅಂತ, ಒಂದು ಸ್ಟೋರಿ ಹೆಂಗಿದೆ ಹಂಗೆ ತೊಗೊಂಡು ಹೋಗ್ಬೇಕಲ್ಲ, ಹಂಗೆ ಹೋಗುತ್ತೆ. ಸೊ ಅದರಲ್ಲಿ ನಮ್ಮದೇನು ಪಾತ್ರ ಇರಲ್ಲ. ಅಫ್ಕೋರ್ಸ್ ತುಂಬಾ ಬದಲಾಗಿದೆ. ಒಂದು ನಮ್ಮ ಪ್ರಶಾಂತ್ ನೀಲ್ ಅವರು ಕೊಟ್ಟಿರೋ ಈ ಒಂದು ಸ್ಟೇಜ್, ಇದನ್ನು ಅವ್ರು ನನ್ನ ಗುರುಗಳು ಮತ್ತು ನಮ್ಮ ಬಾಸ್ ಯಶ್ ಅವರು ಅವರು ಒಂದು ಮಾರ್ಗದರ್ಶನ ಎಲ್ಲ ನೋಡಿಕೊಂಡು ಅವ್ರು ಕೊಟ್ಟಿರೋ ಇದನ್ನು ಇನ್ನು ಮುಂದೆ ಚೆನ್ನಾಗಿ ತೊಗೊಂಡೋಗ್ಬೇಕು, ಇನ್ನೊಂದು ಒಂದು ಹಂತಕ್ಕೆ ಹೋಗಬೇಕು. ಅವ್ರದ್ದು ಜವಾಬ್ದಾರಿ ನನಗಿರುತ್ತೆ, ಆ ಜವಾಬ್ದಾರಿ ಅವ್ರಿಗೆಲ್ಲೂ ನಾನು ಈ ಥರ ಅನಿಸ್ಬಾರ್ದು, ಈ ಥರ ಒಂದು ಸ್ಟೇಜ್ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹಂಗೆ ಹೋಗ್ಬೇಕು ಸತತ. ಲುಕ್ ವೈಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಈಗ ಒಂದೊಂದು ಸಿನಿಮಾಗೆ ಒಂದೊಂದು ಥರ ಮಾಡ್ತಾ ಇದ್ದೀವಿ, ಬಟ್ ಬಿಯರ್ಡ್ನ ಇಟ್ಕೊಂಡಿರ್ತೀವಿ. ಬಿಯರ್ಡ್ನ ಒಂದು ಸಿನಿಮಾಲಿ ಬಿಯರ್ಡ್ಗೆ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ತಾರೆ, ಜಡೆ ಹಾಕ್ಬಿಟ್ಟು ಹೇರ್ ಎಲ್ಲ ಒಂಥರ ಹಿಂದೆ ಮಾಡಿ ಆ ಥರ ಎಲ್ಲ ಬೇರೆ. ಇನ್ನೊಂದು ಸಿನಿಮಾಗೆ ಒಂದು ಸ್ವಲ್ಪ ದಾಡಿ ಕಮ್ಮಿ ಆಗುತ್ತೆ, ತಮಿಳ್ ಅವ್ರ ಥರ ಬಾಚಬೇಕಾಗತ್ತೆ, ಬೇರೆ ಬೇರೆ ಗೆಟಪ್ಗಳು ಆ ಥರ ಇರುತ್ತೆ. ಇನ್ನೊಂದರಲ್ಲಿ ಜುಟ್ಟು ಹಾಕೊಂತೀವಿ ಮೇಲೆ ಫೋನ್ ಇಟ್ಟೇಲು, ಒಂದೊಂದು ಸ್ಟೈಲ್ ಇದು ಒಂದೊಂದು ಸಿನಿಮಾಲಿ ನಿಮಗೆ ಬೇರೆ ಬೇರೆ ಥರ ಕಾಣುತ್ತೆ. ಇಲ್ಲ ಇಲ್ಲ ಇದುವರೆಗೂ ಬಂದಿಲ್ಲ.
ಅದಾಯ್ತು, ಅಲ್ಲಿಗೆ ಆ ಪಾತ್ರ ಮುಗೀತು. ಇನ್ನೊಂದ್ಸಲಿ ಅದು ಮಾಡೋಕ್ಕಾಗಲ್ಲ, ಬೇರೆ ಏನಾದರೂ ಹೊಸದು ಮಾಡೋಣ ಅಷ್ಟೆ. ಅದೊಂದು ಪಾತ್ರ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.